ಕೇವಲ ಇವತ್ತಿನ ದಿವಸ 2% ಇದ್ದಂಥ ಮುಸ್ಲಿಮ್ಸು ಇವತ್ತು 18% ಆಗಿದ್ದಾರೆ. ಅಷ್ಟು ಕನ್ವರ್ಷನ್ ಆಗ್ತಾ ಇದೆ. ಅದೇ ಪಾಕಿಸ್ತಾನದಲ್ಲಿ 24% ಇದ್ದಂಥ ಮುಸ್ಲಿಂಗಳು ಈಗ 0.1% ಬಂದಿದೆ. ನನ್ನನ್ನು ಮದುವೆಗೋಸ್ಕರ ಮತಾಂತರ ಮಾಡಿರುವಂಥದ್ದು ಸಂಗತಿಗಳು ನಡೆದಿದೆ ನನ್ನ ಜೀವನದಲ್ಲಿ. ಮೆಕಾಲೆಯ ಶಿಕ್ಷಣವನ್ನು ಕೊಟ್ಟರು, ದೇಶಭಕ್ತಿಯ ಒಂದು ಶೂನ್ಯ ಶಿಕ್ಷಣದ ಭಾಗ್ಯವನ್ನು ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನ ಸರ್ಕಾರ ಕೊಡೋದಕ್ಕೆ ಹೊರಟಿದೆ. ಇವತ್ತು ದೇಶವ್ಯಾಪ್ತಿ ದೇಶಭಕ್ತ ಸಂಘಟನೆಯನ್ನು ಅವರು ಸಂಘಟಿಸಿದ್ದಾರೆ. ಅವರು ಪಠ್ಯ ಪುಸ್ತಕವನ್ನು ನಾವು ಓದ್ದೆ ಇನ್ಯಾರು ಪಾಕಿಸ್ತಾನದಲ್ಲಿರೋರು ಓದೋಕ್ಕಾಗುತ್ತಾ? ಆ ಪಠ್ಯ ಪುಸ್ತಕವನ್ನು ಅವರು ತೆಗಿಬಹುದು, ನಮ್ಮ ಮನಸ್ಸಿಂದ ಅವು ಯಾವತ್ತೂ ಕೂಡ ಹೋಗಲ್ಲ. ನಮ್ಮವರ ಕಥೆಯನ್ನು ನಾವೇ ಓದಬೇಕು. ಬೇರೆಯವರ ಜಿನ್ನಾ ಬಗ್ಗೆ ಇದೆ, ಮತ್ತು ಇನ್ಯಾವುದೋ ಇದು ಅಕ್ಬರ್ ಬಗ್ಗೆ ಇದೆ, ಅವರೆಲ್ಲ ನಮ್ಮವರ, ಎಲ್ಲೋ ವಲಸೆ ಬಂದವರು, ಅವ್ರ ಬಗ್ಗೆ ಇಲ್ಲಿ ನಾವು ಓದ್ತೀವಿ. ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಭಾರತವನ್ನು ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಪುಷ್ಟಿಯನ್ನು ಕೊಡ್ತಾ ಇದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನು ಮತಾಂತರ ನಿಷೇಧ ಕಾಯ್ದೆಯನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅದರ ವಿರುದ್ಧವಾಗಿ ಬಹಳಷ್ಟು ಹಿಂದೂ ಪರ ಸಂಘಟನೆಗಳು ಫ್ರೀಡಂ ಪಾರ್ಕಲ್ಲಿ ಇಲ್ಲಿ ಬಂದು ಪ್ರತಿಭಟನೆಗೆ ಸಜ್ಜಾಗ್ತಿದ್ದಾರೆ. ಅದು ಯಾಕೆ ರಿವರ್ಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವರ ಹತ್ರನೇ ಮಾಹಿತಿ ತಗೊಳ್ಳೋಣ, ಬನ್ನಿ. ಯಾವ ರೀತಿ 1947 ಪಾಕಿಸ್ತಾನ ವಿಭಜನೆ ಆದಾಗ ಪಾಕಿಸ್ತಾನದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಹೇಳಿರ್ತಾನೆ, ಏನು ಪಾಕಿಸ್ತಾನದಲ್ಲಿ ನೀವು ನಿರ್ಭಯವಾಗಿ ಗೋಹತ್ಯೆಯನ್ನು ಮಾಡ್ಬೋದು, ಯಾರನ್ನು ಬೇಕಂದ್ರೂ ಮತಾಂತರ ಮಾಡ್ಬೋದು, ಯಾರನ್ನು ಬೇಕಂದ್ರೂ ಲವ್ ಜಿಹಾದ್ ಮಾಡ್ಬೋದು ಅಂತೇಳಿ ಅದೇ ರೀತಿಯಾದಂಥ ವಾತಾವರಣ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈಗ ಆಲ್ರೆಡಿ 84-85% ಇದ್ದಂತಹ ಹಿಂದೂಗಳು ಈಗಾಗಲೇ 79-78%ಗೆ ಕಡಿಮೆ ಆಗಿದ್ದಾರೆ. ಈ ಮತಾಂತರ ನಿಷೇಧ ಕಾಯ್ದೆಗೆ ನೀವೇನಾದರೂ ಈ ರೀತಿಯಾದಂಥ ನಿಷೇಧವನ್ನು ವಾಪಸ್ ತಗೊಂಡ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಧರ್ಮದವರು ಬೇರೆ ಧರ್ಮಕ್ಕೆ ಮತಾಂತರ ಆಗೋದಕ್ಕೆ ಸುಲಭ ಆಗ್ತದೆ. ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಆ ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇವರು ವಾಪಸ್ ತೊಗೊಂಡಿದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ತಕ್ಷಣವೇ ಪಾಕಿಸ್ತಾನ ಫ್ಲಾಗ್ಗಳು ಓಡಾಡ್ತಾ ಇದ್ದಾವೆ, ಪಾಕಿಸ್ತಾನದ ಪರವಾಗಿ ಘೋಷಣೆಗಳು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಂಜನಗೂಡಲ್ಲಿ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದ ವಿರುದ್ಧ ಘೋಷಣೆಗಳು ಕೂಗ್ತಾ ಇದ್ದಾರೆ. ಈ ರೀತಿ ಅನೇಕ ಕಡೆ ಆ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ತಕ್ಷಣವೇ ಇವತ್ತಿನ ದಿವಸ ಈ ದೇಶದಲ್ಲೇ ಇದ್ಕೊಂಡು ಈ ದೇಶದ ಊಟ ಮಾಡಿ ಈ ದೇಶದ ಅನ್ನ ತಿಂದು ಈ ದೇಶದ ಒಂದು ಎಲ್ಲ ರೀತಿಯ ಸೌಕರ್ಯಗಳನ್ನು ಸವಲತ್ತುಗಳನ್ನು ತೆಗೆದುಕೊಂಡು ಅವರು ಪಾಕಿಸ್ತಾನದಾಗಿ ಪರವಾಗಿ ಮಾಡ್ತಾ ಇದ್ದಾರೆ. ನಾನೇ ಸ್ವತಃ ಒಂದು ಲವ್ ಜಿಹಾದ್ ವಿಕ್ಟಿಮ್. ನನ್ನನ್ನು ಮದುವೆಗೋಸ್ಕರ ಮತಾಂತರ ಮಾಡಿರುವಂಥದ್ದು ಸಂಗತಿಗಳು ನಡೆದಿದೆ ನನ್ನ ಜೀವನದಲ್ಲಿ. ಮತಾಂತರ ಆಗೋದ್ರಿಂದ ಎಷ್ಟೆಲ್ಲ ಪರಿಣಾಮಗಳು ನಮ್ಮ ಜೀವನದಲ್ಲಿ ಆಗುತ್ತೆ ಅನ್ನೋದು ಅದು ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಮ್ಮ ಹಿಂದೂಗಳಿಗಿರುವಂಥದ್ದು ಒಂದೇ ಒಂದು ದೇಶ. ಮುಸಲ್ಮಾನರಿಗೆ ಹಲವಾರು ದೇಶ ಇದೆ, ಕ್ರಿಶ್ಚಿಯನರಿಗೆ ಹಲವಾರು ದೇಶ ಇದೆ. ನಮ್ಮ ಹಿಂದೂಗಳಿಗೆ ಇರೋವಂಥ ಒಂದು ದೇಶನ ಉಳಿಸ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದರೆ ಇಂಥ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನು ಹೇಳ್ತೀನಿ. ಬರೀ ಕೇರಳ ಒಂದೇ ರಾಜ್ಯದಲ್ಲಿ ಸುಮಾರು 32,000 ಹೆಚ್ಚು ಹಿಂದೂ ಯುವತಿಯರನ್ನ ಹಾಗೆ ಕ್ರಿಶ್ಚಿಯನ್ ಯುವತಿಯರನ್ನ ಏನು ಪ್ರೀತಿ ಪ್ರೇಮದ ನಾಟಕದಲ್ಲಿ ಸಿಲುಕಿಸಿ ಅವ್ರನ್ನ ಮತಾಂತರವನ್ನು ಮಾಡಿ ಅವ್ರಿಗೆ ಸಿರಿಯಾಗೆಲ್ಲ ಕಳಿಸಿ ಐಸಿಸಲ್ಲಿ ಇಟ್ಟು ಇವತ್ತು ಅವ್ರನ್ನ ಒಂದು ಸೆಕ್ಸ್ ಸ್ಲೇವ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಜನಗಳ ಮನಸ್ಸಿನಲ್ಲಿ ಆಲ್ರೆಡಿ ಬೇಜಾರು ಬರ್ತಾ ಇದೆ. ವೋಟ್ ಆಗದಂಥವರೇ ಆಲ್ರೆಡಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಾವು ಮಾಡಿರುವಂಥ ತಪ್ಪು ಕೆಲಸ. ಈಗ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ವಿಚಾರಕ್ಕೆ ಇವರು ಆಲ್ರೆಡಿ ಈಗ ಬಂದಿದ್ದಾರೆ. ಇಂತಹ ಒಂದು ಕೆಲಸವನ್ನು ಮಾಡ್ತಾ ಇರೋದಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ವಿರೋಧ ಖಂಡಿತ ಇದೆ. ಮತ್ತು ಶ್ರದ್ಧಾ ವಾಕರ್ ಅಂತ ಹೇಳ್ತಕ್ಕಂಥ ಒಂದು ಯುವತಿಯನ್ನು ನಾವೆಲ್ಲ ನೋಡ್ಬೋದು, ಯಾವ ರೀತಿ ಪ್ರೀತಿ ಪ್ರೇಮದ ಒಂದು ನಾಟಕದಲ್ಲಿ ಸಿಲುಕಿಸಿ ಆ ಹುಡುಗಿಯನ್ನು ತುಂಡು ತುಂಡುಗಳಾಗಿ ಒಂದು 37 ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಉದಾಹರಣೆಗಳು ಇವತ್ತು ಭಾಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಕೇವಲ ಇವತ್ತಿನ ದಿವಸ 2% ಇದ್ದಂಥ ಮುಸ್ಲಿಮ್ಸು ಇವತ್ತು 18% ಆಗಿದ್ದಾರೆ. ಅಷ್ಟು ಕನ್ವರ್ಷನ್ ಆಗ್ತಾ ಇದೆ. ಅದೇ ಪಾಕಿಸ್ತಾನದಲ್ಲಿ 24% ಇದ್ದಂಥ ಮುಸ್ಲಿಂಗಳು ಈಗ 0.1% ಬಂದಿದೆ. ಇದೆಲ್ಲದಕ್ಕೂ ಕಾರಣ ಏನಂದರೆ ಇವತ್ತಿನ ದಿವಸ ಆ ಮುಸ್ಲಿಂ ಏನು ಕಮ್ಯುನಿಟಿ ಇದೆ ಅವ್ರದ್ದು ಉದ್ದೇಶ ಏನಂದರೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಭಾರತವನ್ನು ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಪುಷ್ಟಿಯನ್ನು ಕೊಡ್ತಾ ಇದೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನು ಖಂಡಿಸಿ ನಾವಿವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಇಷ್ಟು ದಿವಸ ಇವರು ನಮಗೆ ಕೊಟ್ಟಂಥ ಶಿಕ್ಷಣ ಮೆಕಾಲೆಯ ಶಿಕ್ಷಣವನ್ನು ಕೊಟ್ಟರು, ದೇಶಭಕ್ತಿಯ ಒಂದು ಶೂನ್ಯ ಶಿಕ್ಷಣದ ಭಾಗ್ಯವನ್ನು ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನ ಸರ್ಕಾರ ಕೊಡೋದಕ್ಕೆ ಹೊರಟಿದೆ. ವೀರ ಸಾವರ್ಕರ್ ಅನ್ನುವಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಕಥೆಯನ್ನು ಮಕ್ಕಳು ಓದೋದ್ರಿಂದ ಅವರಲ್ಲಿ ಒಂದು ದೇಶಭಕ್ತಿ ಬರುತ್ತೆ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರೆಲ್ಲ ಹೋರಾಟ ಮಾಡಿದ್ದಾರೆ, ಯಾಗೆಲ್ಲ ಹೋರಾಟ ಮಾಡಿದ್ದಾರೆ, ತಮ್ಮ ಜೀವನವನ್ನೇ ಪಣವಾಗಿಟ್ಟು
ಯಾವ ರೀತಿ ಇವರು ತಮ್ಮ ಜೀವನವನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಪ್ರೇರಣೆ, ಒಂದು ಆದರ್ಶ, ಒಂದು ದೇಶಭಕ್ತಿಯನ್ನು ಉದ್ದೀಪನ ಮಾಡುವ ಒಂದು ಪಠ್ಯಕ್ರಮ ಇವರಿಗೆ ಬೇಡ. ಮತ್ತು ಇನ್ನೊಂದು ಪಠ್ಯಪುಸ್ತಕದಲ್ಲಿ ಡಾಕ್ಟರ್ ಹೆಗಡೆವಾರ್ ಅವ್ರದ್ದಿದೆ, ಅವರು ಕೂಡ ಸ್ವತಂತ್ರ ಹೋರಾಟಗಾರರೇ, ಅವರು ಕೂಡ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು, ಆನಂತರ ಬಂದು ಅವ್ರ ಪ್ರತ್ಯೇಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ದೊಡ್ಡ ಸಂಘಟನೆಯನ್ನು ಮಾಡಿ ಇವತ್ತು ದೇಶವ್ಯಾಪ್ತಿ ದೇಶಭಕ್ತ ಸಂಘಟನೆಯನ್ನು ಅವರು ಸಂಘಟಿಸಿದ್ದಾರೆ. ಅವರು ಪಠ್ಯಪುಸ್ತಕವನ್ನು ನಾವು ಓದ್ದೆ ಇನ್ಯಾರು ಪಾಕಿಸ್ತಾನದಲ್ಲಿರೋರು ಓದೋಕ್ಕಾಗುತ್ತಾ? ನಾವೇ ಓದ್ಬೇಕು, ಅದಕ್ಕೋಸ್ಕರ ನಮ್ಮವರ ಕಥೆಯನ್ನು ನಾವೇ ಓದಬೇಕು. ಬೇರೆಯವರ ಜಿನ್ನಾ ಬಗ್ಗೆ ಇದೆ, ಮತ್ತು ಇನ್ಯಾವುದೋ ಇದು ಅಕ್ಬರ್ ಬಗ್ಗೆ ಇದೆ, ಅವರೆಲ್ಲ ನಮ್ಮವರ, ಎಲ್ಲೋ ವಲಸೆ ಬಂದವರು, ಅವ್ರ ಬಗ್ಗೆ ಇಲ್ಲಿ ನಾವು ಓದ್ತೀವಿ. ಅದಕ್ಕೋಸ್ಕರ ನಮ್ಮವರು ಹೆಗಡೆವಾರ್ ಬಗ್ಗೆ, ಚಕ್ರವರ್ತಿಯವರು ಬರೆದಿರುವಂಥ ಭಗತ್ ಸಿಂಗು, ರಾಜ್ಗುರು ಬಗ್ಗೆ ನಾವು ಓದ್ದೆ ಇನ್ಯಾರು ಓದೋಕ್ಕಾಗುತ್ತೆ? ಅದಕ್ಕೋಸ್ಕರ ಆ ಪಠ್ಯಪುಸ್ತಕವನ್ನು ಅವರು ತೆಗಿಬೋದು, ನಮ್ಮ ಮನಸ್ಸಿಂದ ಅವು ಯಾವತ್ತೂ ಕೂಡ ಹೋಗಲ್ಲ. ನಿಜವಾದ ಇತಿಹಾಸ ಸಾವರ್ಕರ್ ಬಗ್ಗೆ ಒಂದು ಇದು ಪಠ್ಯಪುಸ್ತಕದಲ್ಲಿದ್ದರೆ ಅದನ್ನು ಇವರು ವಿವರಿಸ್ತಾರಂದರೆ ಇವರು ಎಂಥ ದೇಶದ್ರೋಹಿಗಳಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಮತಾಂತರ ನಿಷೇಧ ಮಾಡಿದರೆ ಲವ್ ಜಿಹಾದ್ ಪ್ರಕರಣಗಳು 100 ಕ್ಕೆ 100 ಹೆಚ್ಚಾಗೇ ಆಗುತ್ತೆ. ಏನಕ್ಕಂದರೆ ಅದಕ್ಕೆ ಇವರೇ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ. ಲವ್ ಜಿಹಾದಿಗೆ ಪೂರಕವಾಗಿರೋದೇ ಈ ಮತಾಂತರ. ಇದು ಬರೀ ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಮುಸಲ್ಮಾನರಿಗೂ ಸಂಬಂಧಪಟ್ಟಿದ್ದೇನೆ. ಎರಡು ಇಂಟರ್ಲಿಂಕ್ಡೇ ಇದು, ಅದಕ್ಕೆ ಇದು ತುಂಬ ಕರಾಳವಾದದ್ದು, ಇದರ ತೀವ್ರತೆ ಹೆಚ್ಚಾಗಿದೆ. ಆದಷ್ಟು ಎಚ್ಚರವಾಗಿರಿ ಅಂತ ಎಲ್ಲರಲ್ಲೂ ಒಂದು ಮನವಿ ಮಾಡ್ತಾ ಇದ್ದೀವಿ. ಇಂಥ ಒಂದು ಕಾನೂನುಗಳನ್ನು ಕಾಂಗ್ರೆಸ್ ಸರ್ಕಾರಗಳು ಬಲಪಡಿಸುವ ದೃಷ್ಟಿಯಿಂದ ಹೋದರೆ ಇಡೀ ದೇಶ ಏನಿವತ್ತು ಎಸ್ ಟಿ ಪಿ ಐ ಆಗಿರ್ಬೋದು, ಪಿ ಎಫ್ ಐ ಆಗಿರ್ಬೋದು, ನಾವು 2047 ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀವಿ ಅಂತೇಳಿ ಏನು ಹೊರಟಿದ್ದಾರೆ, ಅವ್ರಿಗೆ ಇವರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ರುಜುವಾತಾಗಿದೆ.